ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ರುಚಿಕರವಾದ ಸಾಂಬಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದನ್ನು ನೀವು ಬಿಸಿ ಬಿಸಿ ರೈಸ್ ಜೊತೆಗೆ, ಅದಲ್ಲದೆ ಇಡ್ಲಿ ದೋಸೆಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಪ್ರತಿ ಬಾರಿನೂ ಒಂದೇ ಥರ ಸಾಂಬಾರು ಮಾಡಿ ತಿನ್ನೋದಕ್ಕಿಂತ ಫ್ರೆಂಡ್ಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರೆ ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ಬಾಯಿಗೆ. ಖಂಡಿತ ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ರುಚಿಕರವಾದ ಸಾಂಬಾರು ಮಾಡೋ ವಿಧಾನ ನೋಡೋಣ. ಮೊದಲದಾಗಿ ಒಂದು ಪ್ರೆಷರ್ ಕುಕ್ಕರ್ ತೊಗೊಳ್ಳಿ. ಇದಕ್ಕಿನ ಇವಾಗ ನಾನಿಲ್ಲಿ ಒಂದು 4-5 ಟೊಮೊಟೊ ಹಣ್ಣನ್ನು ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನಂತರ ಫ್ರೆಂಡ್ಸ್, ಇಲ್ಲಿ ನಾನು 2 ಚಮಚದಷ್ಟು ತೊಗರಿಬೇಳೆನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 2 ಟೀಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಅದಾದ ನಂತರ 2 ಚಮಚದಷ್ಟು ಹೆಸರುಕಾಳು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಹೆಸರುಕಾಳನ್ನು ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ನಾನಿಲ್ಲಿ ಕರಿ ಹೆಸರನ್ನು ಯೂಸ್ ಮಾಡಿದ್ದೀನಿ. 2 ಥರದಲ್ಲಿ ಹೆಸರುಕಾಳುಗಳು ಇರುತ್ತೆ, ಹಸಿರು ಮತ್ತು ಕರಿ ಹೆಸರು ಅಂತೇಳಿ. ನಾನಿಲ್ಲಿ ಕರಿ ಹೆಸರು ಹಾಕಿದ್ದೀನಿ. ಈ ಥರ ಹೆಸರು ಇಲ್ಲ ಅಂತಂದರೆ ನೀವು ಹಸಿರು ಇರೋ ಹೆಸರುಕಾಳನ್ನು ಯೂಸ್ ಮಾಡ್ಕೊಳ್ಬೋದು. ಅದಾದ ನಂತರ 4-5 ಹಸಿರು ಮೆಣಸಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅದಾದ ನಂತರ 1/2-1.5 ಟೀಸ್ಪೂನಷ್ಟು ಅಚ್ಚಕರದ ಪುಡಿ ಹಾಕ್ಕೊಳ್ಳಿ. ನಂತರ 1/2 ಟೀಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇದಕ್ಕೇನು ಇವಾಗ ಟೀ ಕುಡಿಯೋ ಕಪ್ಪಿಂದ 1/4 ಕಪ್ನಷ್ಟು ನೀರು ಸೇರಿಸ್ಕೊಳ್ಳಿ. ಇದನ್ನಿವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಇದನ್ನಿವಾಗ ಗ್ಯಾಸಿನ ಮೇಲ್ಗಡೆ ಇಟ್ಕೊಳ್ಳೋಣ. ನಂತರ 1/2 ಟೀಸ್ಪೂನಷ್ಟು ಧನಿಯಾ ಬೀಜ ಹಾಕ್ಕೊಳ್ಳಿ. ಇದನ್ನಿವಾಗ ಮೇಲ್ಗಡೆ ಮುಚ್ಚಿಬಿಟ್ಟು 4-5 ವಿಸಿಲ್ ಕೂಗಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವಾಗ 1/5 ವಿಸಿಲ್ ಕಂಪ್ಲೀಟಾಗಿ ಆಗಿದೆ. ಚೆಕ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಟೊಮೊಟೊ ಆಗಿರ್ಬೋದು, ಹೆಸರುಕಾಳು ಮತ್ತು ತೊಗರಿಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇಲ್ಲಿ ಈ ರೀತಿಯಾಗಿ ಸ್ಮೂತಾಗಿ ಬೇಯಬೇಕದು. ನಂತರ ಇದನ್ನು ಇವಾಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಈ ರೀತಿ ಫ್ರೆಂಡ್ಸ್, ಬೇಳೆ ಮಸಿಯೋ ಗುಂಡಿರುತ್ತೆ, ಸೊ ಅದರಿಂದ ನೀಟಾಗಿ ಇದನ್ನು ಚೆನ್ನಾಗಿ ಮಸ್ಕೊಳ್ಬೇಕು. ಮ್ಯಾಶ್ ಕೂಡ ಅಂತಾರೆ ಇದಕ್ಕೆ. ಸ್ವಲ್ಪ ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಮಸಿತಾ ಇರಿ. ಅದಾದ ನಂತರ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು. ಉಪ್ಪು ಹಾಕಿದ ನಂತರ ನೋಡಿ ಮತ್ತೆ ಒಂದ್ಸಲ ಚೆನ್ನಾಗಿದ್ದನ್ನು ಮಸಿಯೋಣ. ನಂತರ ಫ್ರೆಂಡ್ಸ್, ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಸಾಂಬಾರು ಒಂದು ಸ್ವಲ್ಪ ತಿಳಿವಾಗಿ ಬೇಕು ಅಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂತಂದರೆ ಕಡಿಮೆ ಪ್ರಮಾಣದಲ್ಲಿ ನೀರು ಉಪಯೋಗಿಸಿ. ನಾನಿಲ್ಲಿ ನೀರು ಕುಡಿಯೋ ಗ್ಲಾಸಿಂದ 2 ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ನಂತರ ಇದಕ್ಕೆ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಅದು ಬಿಸಿಯಾದ ನಂತರ ಅದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಳ್ಳಿ. ನಂತರ 1/4-5 ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಹಾಕ್ಕೊಳ್ಳಿ. ಅದಾದ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ನಂತರ 1 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳಿ. ನಂತರ 1/2 ಒಣಮೆಣಸಿನಕಾಯಿನ ಕೈಯಿಂದನೇ ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ಅದಾದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ಇವಾಗ ರೆಡಿ ಮಾಡಿದಂತಹ ಸಾಂಬಾರು ಹಾಕ್ಕೊಳ್ಳಿ. ಇದನ್ನಿವಾಗ ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಫ್ರೆಂಡ್ಸ್, ನಿಮಗೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಉಪ್ಪು ಕಡಿಮೆ ಆಗಿತ್ತು ಅಂತಂದರೆ ತಿರ್ಗಾ ನೀವು ಉಪ್ಪು ಹಾಕ್ಕೊಳ್ಬಹುದು. ಉಪ್ಪು ಹಾಕಿದ ನಂತರ ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಮೇಲ್ಗಡೆ ಮುಚ್ಚಿ 1-10 ನಿಮಿಷ ಕಡಿಮೆ ಉರಿಯಲ್ಲಿಟ್ಬಿಟ್ಟು ಸಾರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ಇವಾಗ 1-10 ನಿಮಿಷ ಕಂಪ್ಲೀಟಾಗಿ ಆಗಿದೆ. ಚೆಕ್ ಮಾಡ್ಕೊಳ್ಳೋಣ
ನೋಡಿ ಇವಾಗ ಸಾಂಬಾರ್ ಇಲ್ಲಿ ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ. ಅದಲ್ಲದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಬರುತ್ತೆ. ಇದಕ್ಕೆ ಇವಾಗ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ರುಚಿಕರವಾದ ಸಾಂಬಾರ್ ರೆಡಿಯಾಗಿದೆ. ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆ ಮತ್ತು ದೋಸೆ ಇಡ್ಲಿಗೆಲ್ಲ ಬಳಸ್ಕೊಳ್ಬಹುದು. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಸುಲಭವಾಗಿ ರುಚಿಕರವಾದ ಸಾಂಬಾರ್ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.